ಶಾಸಕ ರೇಣುಕಾಚಾರ್ಯ ಅವರ ತಮ್ಮನ ಮಗ ಚಂದ್ರಶೇಖರ್ ಸಾವಿನ ಪ್ರಕರಣ ದಿನೇ ದಿನೇ ಕಗ್ಗಂಟಾಗ್ತಾ ಇದೆ. ಪೊಲೀಸರ ತನಿಖೆ ಒಂದು ಕಡೆ ನಡೀತಾ ಇದ್ರೆ ಚಂದ್ರು ಕುಟುಂಬಸ್ಥರೇ ಮತ್ತೊಂದು ರೀತಿಯಲ್ಲಿ ಹೇಳಿಕೆ ನೀಡುತ್ತಿದ್ದಾರೆ. ಚಂದ್ರಶೇಖರ್ ಸಾವು ಅಪಘಾತವಲ್ಲ, ಇದೊಂದು ವ್ಯವಸ್ಥಿತ ಸಂಚು ಅಂತ ಶಾಸಕರು ಕಡ್ಡಿ ಮುರಿದಂತೆ ಆರೋಪ ಮಾಡಿದ್ದಾರೆ. ಅನುಮಾನ ಅಲ್ಲ, ವಾಸ್ತವಾಂಶ ನನಗೆ ಏನು ಹೇಳ್ಬೇಕೋ ಮಾಧ್ಯಮದಿಂದ ಹೇಳಾಗಿದ್ದೆ. ಡೇ ಒನ್ನಿಂದಲೂ ಇದು ವ್ಯವಸ್ಥಿತವಾದ ಸಂಚು ಅಪಹರಣ ಅಂತ ಹೇಳಿದೆ, ಅದು ಸತ್ಯನೇ ಹೌದು. ಸೀಟ್ಗೂ ಟಾಪ್ ರೂಪ್ಗೂ ಅರ್ಧ ಅಡಿ ಮುಕ್ಕಾಲಿದೆ, ಆಮೇಲೆ ಎರಡು ಸೀಟ್ ಮಿಟ್ಟಿದೆ, ಗ್ಯಾಪ್ ಒಂದೂವರೆ ಅಡಿ ಇರುತ್ತೆ. ಸಣ್ಣ ಮಕ್ಕಳು ಹೋಗಿ ಬರಲ್ಲ, ಆಮೇಲೆ ಗಾಡಿ ಬಿದ್ದರೆ ಹಿಂಗೆ ಅಂತ ಹೇಳ್ತಾರೆ. ಈಗ ಎರಡೂ ಸೈಡು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಂಡಿಕೇಟರ್ ಇದೆ ಮಧ್ಯದಲ್ಲಿ, ರೆಡ್ ಲೈಟ್ ಇದೆ. ಇಷ್ಟು ಮಾತ್ರ ಡ್ಯಾಮೇಜ್ ಆಗ್ಸಿದ್ದೇನಾ, ಅದು ಕೃತವಾಗಿ ಕಿತ್ತಿರೋದು, ಆಕ್ಸಿಡೆಂಟ್ ಇದೆ ಬಿಂಬ ಕೊಡಿದ್ರೆ. ಅನುಮಾನ 108 ಅನುಮಾನ. ಶಾಸಕ ರೇಣುಕಾಚಾರ್ಯ ಸಹೋದರನ ಪುತ್ರ ಚಂದ್ರಶೇಖರ್ ಸಾವಿನ ಸುತ್ತ ಬೆಟ್ಟದಷ್ಟು ಅನುಮಾನಗಳ ಹುತ್ತವೇ ಬೆಳೆದುಕೊಳ್ತಾ ಇದೆ. ಚಂದ್ರು ಕಾರ್ ಕಾಲುವೆಯಲ್ಲಿ ಬಿದ್ದಿದ್ದು, ಕಾರಿನ ಒಳಗೆ ಚಂದ್ರು ಪತ್ತೆಯಾದ ಸ್ಥಿತಿ ಮತ್ತು ಚಂದ್ರಶೇಖರ್ ಕೈ ಮತ್ತು ಕುತ್ತಿಗೆ ಭಾಗದಲ್ಲಿ ಕಾಣಿಸಿಕೊಂಡಂತಹ ಗಾಯದ ಗುರುತು ಸಾಕಷ್ಟು ಕತೆ ಹೇಳ್ತಿದೆ. ಖುದ್ದು ಚಂದ್ರಶೇಖರ್ ಕುಟುಂಬಸ್ಥರೇ ಇದು ಅಪಘಾತ ಅಲ್ಲ, ಪೂರ್ವ ನಿಯೋಜಿತ ಸಂಚು ಅಂತ ಕಡ್ಡಿ ಮುರಿದಂತೆ ಆರೋಪಿಸುತ್ತಿದ್ದಾರೆ. ಶಾಸಕ ರೇಣುಕಾಚಾರ್ಯ ಕೂಡ ಸಾವಿನ ಸುತ್ತ ಹತ್ಯೆಯ ಅನುಮಾನವನ್ನ ಹೊರ ಹಾಕ್ತಾನೆ ಇದ್ದಾರೆ. ಡೇ ಒನ್ನಿಂದಲೂ ಇದು ವ್ಯವಸ್ಥಿತವಾದ ಸಂಚು ಅಪಹರಣ ಅಂತ ಹೇಳಿದೆ, ಅದು ಸತ್ಯನೇ ಹೌದು. ಚಂದ್ರಶೇಖರ್ ಸಾವು ಅಪಘಾತವಲ್ಲ, ವ್ಯವಸ್ಥಿತವಾದ ಸಂಚು. ಚಂದ್ರು ಸಾವಿನ ಕುರಿತು ಶಾಸಕ ರೇಣುಕಾಚಾರ್ಯ ಆರೋಪ. ಅಪಘಾತ ಆದ್ರೆ ಒಂದು ಗುರುತಿಲ್ಲ, ಪೈಪ್ ಬೆಂಡ್ ಆಗಿಲ್ಲ, ಅಥವಾ ಮಾರ್ಕ್ ಟಚ್ ಆಗಿಲ್ಲ. ಎಸ್, ಚಂದ್ರಶೇಖರ್ ಸಾವು ಅಪಘಾತವಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಸಂಚು ಅಂತ ಶಾಸಕ ರೇಣುಕಾಚಾರ್ಯ ಆರೋಪ ಮಾಡುತ್ತಿದ್ದಾರೆ. ಪೊಲೀಸರ ತನಿಖೆಯ ಬಗ್ಗೆಯೇ ಶಾಸಕರು ಕೆಂಡವಾಗಿದ್ದಾರೆ. ಚಂದ್ರು ನಾಪತ್ತೆ ಆದಾಗಿನಿಂದ ಇಲ್ಲಿಯವರೆಗೂ ಪೊಲೀಸರ ಪಾತ್ರದ ಕುರಿತು ಕಿಡಿಕಾರಿದ್ದಾರೆ. ಇಲಾಖೆ ಜನರಿಗೆ ಉತ್ತರ ಕೊಡ್ಲಿ ಸಾಕು, ನೀರಿಳಿದು ನಮ್ಮ ಮುಖಂಡರುಗಳೇ ಎತ್ತಿದ್ದದನ್ನ. ಇವ್ರ ಪಾತ್ರ ಏನು? ಪೊಲೀಸ್ ಪಾತ್ರ ತನಿಖೆ ಮಾಡಿದ್ರೆ ಉತ್ತರ ಕೊಡೋದು, ಎಲ್ಲಕ್ಕೂ ನಾನು ಉತ್ತರ ಕೊಡೋದ್ರೆ ಅವ್ರು ಉತ್ತರ ಕೊಡ್ಲಿ. ಚಂದ್ರಶೇಖರ್ ಸಾವಿನ ತನಿಖೆ ಚುರುಕುಗೊಂಡಿದೆ. ಎಫ್ಎಸ್ಎಲ್ ತಂಡ ಈಗಾಗಲೇ ಸ್ಥಳದಲ್ಲಿ ಜಾಲಾಡಿ ಮಹತ್ವದ ಸಾಕ್ಷ್ಯ ಕಲೆ ಹಾಕಿದೆ. ಮತ್ತೊಂದು ಕಡೆ ಪೋಸ್ಟ್ ಮಾರ್ಟಮ್ ವರದಿ ಮೇಲೆಯೂ ಪೊಲೀಸರ ತನಿಖೆ ಮುಂದುವರೆದಿದೆ. ಇದರ ಮಧ್ಯೆಯೇ ರೇಣುಕಾಚಾರ್ಯ ಪೊಲೀಸರ ತನಿಖೆಯ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಕಾರ್ಯಕರ್ತರೇ ಚಂದ್ರು ಕಾರನ್ನ ಹುಡುಕಿದ್ದಾರೆ, ಪೊಲೀಸರು ಏನ್ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನನ್ನ ಮಗನನ್ನ ಹುಡುಕಾಟ ಮಾಡಿದ ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಹುಡುಕಾಟ ಮಾಡಿದ್ರು, ಅಂತಿಮವಾಗಿ ಅವರೇ ಡ್ರೋನ್ ತರಿಸಿ ಒಂದು 10 ಜನ ಅಚ್ಚರ ಇದ್ರದ ಒಂದು 10 ಜನ ಡ್ರೋನ್ ತರಿಸಿ ಡ್ರೋನ್ ಆಗಿ ಪತ್ತೆ ಹಚ್ಚಿ ಮಾಡಿದ್ದವರು. ನೀರಿಳಿದು ನಮ್ಮ ಮುಖಂಡರುಗಳೇ ಎತ್ತಿದ್ದದನ್ನ. ಇವ್ರ ಪಾತ್ರ ಏನು? ಪೊಲೀಸ್ ಪಾತ್ರ? ಇನ್ನೂ ಅಂತಿಮ ಸಂಸ್ಕಾರ ಮಾಡಿಲ್ಲ. ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿ ಬಂದು ಇದು ಅಪಘಾತ, 120-130 ಕಿಲೋಮೀಟರ್ ಸ್ಪೀಡ್ ಅಂತಾರೆ. ಅಲ್ಲಿ ಸ್ಪಾಟ್ಗೋ ನೀವೇನು ಕೋರಿ ಮಾಡಿರಿ? ಪ್ರಾಥಮಿಕ ತನಿಖೆ ಎಲ್ಲಿಂದ ಶುರು ಆಗಬೇಕಾಯ್ತು? ನನ್ನಿಂದ ಶುರು ಆಗಬೇಕಾಯ್ತು, ನನ್ನ ಮನೆಯಿಂದ ಶುರು ಆಗಬೇಕಾಯ್ತು, ಅಥವಾ ಸ್ನೇಹಿತರು ಶುರು ಆಗಬೇಕಾಯ್ತು? ಯಾವುದನ್ನೂ ಮಾಡಿದೆ. ನಮ್ಮ ಹುಡುಗ ಸಿಕ್ಕಂತಾರೆ, ಇವರು ಸಡನ್ ಆಗಿ ಹೇಳ್ತಾರಂದ್ರೆ ಇನ್ನೂ ಅಂತಿಮ ಸಂಸ್ಕಾರ ಆಗಿಲ್ಲ. ಅದು ಓವರ್ ಸ್ಪೀಡ್ ಅಂತ ನನ್ನ ಜೊತೆಗೆ ಹೇಳ್ಬೋದು, ನಾನು ಬೇಡ. ಮುಖ್ಯಮಂತ್ರಿ ಗೃಹ ಸಚಿವರಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಯ್ತು. ಮಾಧ್ಯಮಕ್ಕೆ ಹೇಳಕ್ಕೆ ಇವ್ರು ಯಾರು? ಇವ್ರ ಅಧಿಕಾರ ಕೊಟ್ಟಾರ ಯಾರು? ಇದಿಷ್ಟೆಯಲ್ಲ, ನ್ಯೂಸ್ ಫಸ್ಟ್ ಪ್ರತಿನಿಧಿಯ ಜೊತೆ ಮಾತನಾಡುವಾಗ್ಲೂ ಫೋಟೋ ಸಮೇತ ಕೊಲೆಯ ಸಂಚಿನ ರೀತಿಯೇ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಕಾಲುವೆಯಿಂದ ಕಾರು ಮೇಲೆತ್ತುವ ಹಾಗೂ ಕಾರಿನೊಳಗಿನ ಫೋಟೋ ಮತ್ತು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಸೀಟ್ ಬೆಲ್ಟ್ ಎರಡು ಸೀಟ್ಗೂ ಟಾಪ್ ರೂಪ್ಗೂ
ಅರ್ಧಡಿ ಮುಕ್ಕರಡಿದೆ ಅಮ್ಮ ಎರಡು ಸೀಟ್ ಮಿಡ್ದೆ ಗ್ಯಾಪ್ ಒಂದು ಹೊರಡಿ ಇರುತ್ತೆ ಸಣ್ಣ ಮಕ್ಕಳು ಹೋಗ ಬರಲ್ಲ ಆಮೇಲೆ ಗಾಡಿ ಬಿದ್ದರೆ ಹಿಂಗೆ ಅಂತ ಹೇಳ್ತಾರೆ ಗಾಡಿ ಎತ್ತಿರೋದು ಹಿಂಗೆ ಡಿಕ್ಕಿ ಬ್ಯಾಕ್ ಸೈಡು ಅಲ್ಲ ಬಾನೆಟ್ಟು ಮೇಲೆ ಎತ್ತೆ ಗಾಡಿ ಬಾನೆಟ್ಟು ಹಿಂಕಿ ಹೋಗಿರೋದು ಫ್ರಂಟು ಡಿಕ್ಕಿ ಏನಾಗಿಲ್ಲ ಅಲ್ಲ ಬಾನೆಟ್ ಏನಾಗಿಲ್ಲ ಡಿಕ್ಕಿನೂ ಏನಾಗಿಲ್ಲ ರಜಣ ಇಲ್ಲ ನೋಡಿ ಗಾಡಿ ಹೆಂಗೆ ಎತ್ತಿದ್ದಾರೆ ಬಾನೆಟ್ ತಾನೆ ಕೆಳಗಿರೋದು ಹಿಂಗೆ ಎತ್ತಿರೋದು ಹೆಂಗೆ ಹಿಂದಕ್ಕೆ ಹೋಗಿ ಸಾಧ್ಯ ಒಂದು ಫುಟ್ಬಾಲು ಭಾಳ ಅಂದರೆ ಹಿಂಗೆ ಹಿಂಗೆ ಆಟ ಆಡ್ಬೋದು ಅದು ಬ್ಲೋ ಇದ್ರೆ ವಾಲಿಬಾಲ್ ಫುಟ್ಬಾಲ್ ಸಣ್ಣ ಮಗನ ನೋಡ್ರಿ ಗಾಡಿ ಹಿಂಗಿದೆ ಬಾನೆಟ್ ಕೆಳಗಾಗಿ ಎತ್ತಿರೋದು ಸಿಂಪಲ್ ಲಾಜಿಕ್ ಇದು ನಾನು ಬೇಡ ಇದರ ಮಧ್ಯೆ ಎಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಗೌಪ್ಯತೆ ವಿಚಾರದಲ್ಲಿ ಕಿಡಿಕಾರಿದ್ದಾರೆ ಜೊತೆಗೆ ನನ್ನ ಮಗನನ್ನ ವ್ಯವಸ್ಥಿತವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕಡ್ಡಿ ಮುರಿದಂತೆ ಆರೋಪಿಸಿದ್ದಾರೆ ಯಾಕೆ ಹೇಳಿದ್ರು ಹೇಳಕ್ ಸಾಧ್ಯ ಇಲ್ಲ ಅದಕ್ಕಾದ್ರೆ ಹೇಳಬಾರ್ದು ನಾನು ಎಲ್ಲವೂ ಮಾತಾಡೋದು ಗೌಪ್ಯತೆ ನಾನು ಮಂತ್ರಿ ಆಗುವ ಮುನ್ನ ಪ್ರಮಾಣ ಸ್ವೀಕಾರ ಮಾಡಿದೀನಿ ಗೌಪ್ಯತೆಯನ್ನ ಕಾಪಾಡಬೇಕು ವಿಧಿವಿಧಾನ ಅನುಸರಿಸಬೇಕು ಶಾಸಕರಾದ ಪ್ರಮಾಣ ಸ್ವೀಕಾರ ಮಾಡ್ತೀವಿ ಅಸೆಂಬ್ಲಿ ಒಳಗೆ ಗೌಪ್ಯತೆ ರಾಷ್ಟ್ರ ಕಾಪಾಡ್ಬೇಕಲ್ಲ ಅಧಿಕಾರಿಗೂ ಒಂದೇ ನಮಗೂ ಒಂದೇ ಹಾಗಾಗಿ ಆ ರೀತಿ ಮಾತಾಡಬಾರ್ದು ಅಂತ ತಪ್ಪದು ಡೇ ಒನ್ನಿಂದಲೂ ಇದು ವ್ಯವಸ್ಥಿತವಾದ ಸಂಚು ಅಪಹರಣ ಅಂತ ಹೇಳಿದೆ ಅದು ಸತ್ಯನೇ ಹೌದು ಜನರಿಗೆ ವಿಶ್ವಾಸ ಬರಬೇಕಲ್ಲ ನನಗೆ ಬೇಡ ಜನ ನನಗೆ ಕ್ವಶನ್ ಕೇಳ್ತಾರೆ ಉತ್ತರಿಸ್ಬೇಕಾದ ನಾನು ಇಲಾಖೆ ಜನರಿಗೆ ಉತ್ತರ ಕೊಡಲಿ ಸಾಕು ಸದ್ಯ ಚಂದ್ರಶೇಖರ್ ಸಾವು ಪ್ರಕರಣ ಗೊಂದಲ ಎಂಬ ವ್ಯೂಹದಲ್ಲಿ ಸಿಲುಕಿಕೊಂಡಿದೆ ಒಂದ್ ಕಡೆ ಪೊಲೀಸರ ಪ್ರಾಥಮಿಕ ತನಿಖೆಯೇ ಬೇರೆಯದ್ದೇ ಕತೆ ಹೇಳ್ತಿದೆ ಮತ್ತೊಂದು ಕಡೆ ಶಾಸಕ ರೇಣುಕಾಚಾರ್ಯ ಹತ್ಯೆಯ ಅನುಮಾನವನ್ನ ಹೊರಹಾಕಿದ್ದಾರೆ ತನಿಖೆ ಆಯಾಮ ಎತ್ತ ಸಾಕ್ತಿದೆ ಎಂಬ ಪ್ರಶ್ನೆ ಕೇಳ್ತಿದ್ದಾರೆ ಸದ್ಯ ಚಂದ್ರು ಸಾವು ಪ್ರಕರಣದಲ್ಲಿ ತನಿಖಾ ತಂಡ ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕ್ತಿದೆ ಸಹಜ ಸಾವು ಅಥವಾ ಕೊಲೆಯೋ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ಸಂದೇಶ್ ನ್ಯೂಸ್ ಫಸ್ಟ್ ದಾವಣಗೆರೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ